ಬದುಕು ಅಂದ್ರೆ ಏನಂತ ಕೇಳಿದಾಗ ನಮ್ಮ ಸುತ್ತಲಿನ ಪರಿಸ್ಥಿತಿಗಳು ನಮ್ಮನ್ನ ತುಳಿಯೋದಕ್ಕೆ ಕಾಯ್ತಿದ್ದಾಗ ಅದನ್ನೆಲ್ಲ ಎದುರಿಸಿ ನಿಲ್ತೀವಲ್ಲ, ಅದುವೇ ಬದುಕು. ಕಲಿಯಬೇಕು ಎಂದು ನಿರ್ಧರಿಸಿದರೆ ಭಿಕ್ಷುಕನಿಂದಲೂ ಕಲಿಯಬಹುದು. ಮನಸ್ಸಿಲ್ಲದಿದ್ದರೆ ಎಂತಹ ಜ್ಞಾನಿ ಬಂದರೂ ಕಲಿಯಲು ಸಾಧ್ಯವಿಲ್ಲ. ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ, ಖುಷಿಗಿಂತ ದೊಡ್ಡ ಔಷಧಿ ಇಲ್ಲ. ನಾಳೆ ಎಂಬುದು ಸಾವು, ಇವತ್ತು ಎಂಬುದು ಬದುಕು, ಈಗ ಎನ್ನುವುದೇ ಸಾಧನೆ. ಏನೂ ಮಾಡದೇ ಇರುವ ಬದಲು ಏನಾದರೂ ಮಾಡುವುದು ಒಳ್ಳೆಯದು. ಪ್ರಾಣಿ ಪಕ್ಷಿಗಳು ಕೂಡ ಹುಟ್ಟುತ್ತವೆ, ಸಾಯುತ್ತವೆ. ಆದರೆ ಸಾಧನೆ ಮಾಡುವ ಅವಕಾಶವಿರುವುದು ಮನುಷ್ಯನಿಗೆ ಮಾತ್ರ. ಸಮಯ ಚಿಕ್ಕದು, ಸಾಧನೆ ದೊಡ್ಡದು. ಇರುವ ಸಮಯದಲ್ಲಿ ಏನಾದರೂ ಸಾಧಿಸೋಣ, ಅಷ್ಟಿಲ್ಲದಿದ್ದರೂ ಇಷ್ಟನ್ನಾದರೂ ಸರಿ, ಏನಂತೀರಾ? ಗಿಡದಲ್ಲಿ ಎಷ್ಟೇ ಮುಳ್ಳುಗಳಿದ್ದರೂ ಅದರಲ್ಲಿ ಹೂ ಅರಳಬೇಕು. ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ಮುಖದಲ್ಲಿ ನಗು ತುಂಬಿರಬೇಕು.